जय हिंद, वेलकम टू तेजस् इजी इंग्लिश। स्नेहितरे, इवत्तिन वीडियोदल्लि नावु दिनालु मातनाडुवंतह 30 प्रमुखवाद इंग्लिश वाक्यगळ अभ्यास माडोण। मोदल वाक्य ई रीति इदे, नानु यार स्नेहितनू अल्ल, नानु यार फ्रेंडू अल्ल अंत हेळि तुंबा सरि हेळ्तिर्तीवि। इंग्लिश अल्लि अदन्न हीगे हेळबेकु, ऐ एम नाट् एनिबडीस् फ्रेंड, ऐ एम नाट् एनिबडीस् फ्रेंड। ನಿನಗೆ ಎಷ್ಟು ಸಹೋದರರು ಇದ್ದಾರೆ, ನಿನಗೆ ಅಣ್ಣ ತಮ್ಮ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತೀವಲ್ಲ, ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್, ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್। ಆ ಜನರು ಯಾಕೆ ಆಗಿದ್ದಾರೆ, ಆ ಜನ ಯಾಕೆ ಇನ್ನೂ ಆಗಿದ್ದಾರೆ ಅಂತೇಳಿ ತುಂಬ ಸರಿ ಹೇಳ್ತಿರ್ತೀವಿ। ಆ ಜನರು ಯಾಕೆ ಹಾಗೆ ಇದ್ದಾರೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಹೀಗೆ ಹೇಳ್ತೀವಿ, ವೈ ಆರ್ ದೆ ಪೀಪಲ್ ಸೋ, ವೈ ಆರ್ ದೆ ಪೀಪಲ್ ಸೋ। ನೀನು ಎಲ್ಲರಿಗಿಂತ ದೊಡ್ಡ ಅಣ್ಣನ, ನೀ ಎಲ್ಲರಿಗಿಂತ ದೊಡ್ಡ ಅಣ್ಣನ, ನೀ ಎಲ್ಲರಿಗಿಂತ ಸೀನಿಯರ್ ಅಣ್ಣನ, ಆ ಥರ ಹೇಳ್ತೀವಲ್ಲ। ಆರ್ ಯು ದ ಎಲ್ಡೆಸ್ಟ್ ಬ್ರದರ್, ಆರ್ ಯು ದ ಎಲ್ಡೆಸ್ಟ್ ಬ್ರದರ್। ಅವನು ಅಲ್ಲಿ ಯಾರ ಜೊತೆ ಅಲ್ಲಿಗೆ ಹೋಗಿದ್ದ ಮತ್ತು ಯಾಕೆ, ಅವನು ಅಲ್ಲಿಗೆ ಯಾರ ಜೊತೆಗೆ ಹೋಗಿದ್ದ ಮತ್ತು ಯಾಕೆ ಹೋಗಿದ್ದ ಅಂತೇಳಿ, ವಿತ್ ಹೂಮ್ ಡಿಡ್ ಹಿ ಗೋ ದೇರ್ ಆ್ಯಂಡ್ ವೈ, ವಿತ್ ಹೂಮ್ ಡಿಡ್ ಹಿ ಗೋ ದೇರ್ ಆ್ಯಂಡ್ ವೈ, ವಿತ್ ಹೂಮ್ ಡಿಡ್ ಹಿ ಗೋ ದೇರ್ ಅಂದರೆ ಅವನು ಅಲ್ಲಿಗೆ ಯಾರ ಜೊತೆಗೆ ಹೋಗಿದ್ದ ಆ್ಯಂಡ್ ವೈ ಅಂದರೆ ಯಾಕೆ ಅಂತ। ಅವನ ಹತ್ತಿರ ಹಣ ಇರಲಿಲ್ವಾ, ಅವನ ಹತ್ರ ದುಡ್ಡಿರಲಿಲ್ವಾ ಕೇಳ್ತೀವಲ್ಲ, ಡಿಡ್ ಹಿ ನಾಟ್ ಹ್ಯಾವ್ ಮನಿ, ಡಿಡ್ ಹಿ ನಾಟ್ ಹ್ಯಾವ್ ಮನಿ। ನೀನು ಎಲ್ಲಿಯೇ ಇರು ಖುಷಿಯಾಗಿರು, ನೀನು ಎಲ್ಲಿಯೇ ಇರು ಖುಷಿಯಾಗಿರು, ವೇರ್ ಎವರ್ ಯು ಆರ್ ಬಿ ಹ್ಯಾಪಿ, ವೇರ್ ಎವರ್ ಯು ಆರ್ ಬಿ ಹ್ಯಾಪಿ। ಜೀವನ ಎಂದರೆ ಒಂದು ತಮಾಷೆನಾ, ಲೈಫ್ ಅಂದರೆ ಏನು ತಮಾಷೆನಾ ಅಂತಿರ್ತೀವಲ್ಲ, ಈಸ್ ಲೈಫ್ ಅ ಜೋಕ್, ಈಸ್ ಲೈಫ್ ಅ ಜೋಕ್। ರಾಜ್ ಹೊರಗಡೆ ನಿಂತಿದ್ದಾನೆ, ರಾಜ್ ಹೊರಗಡೆ ನಿಂತಿದ್ದಾನೆ, ಮಿಸ್ಟರ್ ರಾಜ್ ಈಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್, ಮಿಸ್ಟರ್ ರಾಜ್ ಈಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್। ರಾಹುಲ್ ತರಗತಿ ಒಳಗೆ ಕುಳಿತಿದ್ದಾನೆ, ರಾಹುಲ್ ಎಲ್ಲಿದ್ದಾನೆ ಕೇಳಿದಾಗ ಈ ರೀತಿ ಉತ್ತರ ಬರುತ್ತೆ, ರಾಹುಲ್ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕಾಗತ್ತೆ, ರಾಹುಲ್ ಈಸ್ ಸಿಟಿಂಗ್ ಇನ್ ದ ಕ್ಲಾಸ್, ರಾಹುಲ್ ಈಸ್ ಸಿಟಿಂಗ್ ಇನ್ ದ ಕ್ಲಾಸ್। ಬಹುಶಃ ಅವನ ಬಟ್ಟೆಗಳು ಹರಿದಿದ್ವು, ಬಹುಶಃ ಅವನ ಬಟ್ಟೆ ಹರಿದಿತ್ತು, ಮೇ ಬಿ ಅವನ ಬಟ್ಟೆ ಹರಿದಿತ್ತು ಅಂತೀವಲ್ಲ, ಪರ್ಯಾಪ್ಸ್ ಹಿಸ್ ಕ್ಲಾತ್ಸ್ ವರ್ ಟೋನ್, ಪರ್ಯಾಪ್ಸ್ ಹಿಸ್ ಕ್ಲಾತ್ಸ್ ವರ್ ಟೋನ್। ನಿನ್ನ ಬಳಿ ಏನಾದರೂ ಇದೆಯಾ, ನಿನ್ನ ಹತ್ರ ಏನಾದರೂ ಇದೆಯಾ, ಡೂ ಯು ಹ್ಯಾವ್ ಸಮ್ಥಿಂಗ್, ಡೂ ಯು ಹ್ಯಾವ್ ಸಮ್ಥಿಂಗ್। ರಮ್ಯಾ ಅವರ ಕಿರಿಯ ಮಗಳು, ಈ ರೀತಿಯ ವಾಕ್ಯ ಅಂತೂ ನಾವು ತುಂಬ ಸರಿ ಯೂಸ್ ಮಾಡ್ತಿರ್ತೀವಿ, ಯಾವುದಾದ್ರೂ ಹುಡುಗನ ಹೆಸರು ಹೇಳಿ, ಅವರ ಕಿರಿಯ ಮಗ, ಅವಳು ಅವರ ಕಿರಿಯ ಮಗಳು, ಈ ರೀತಿ ಹೇಳ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ರಮ್ಯಾ ಇಸ್ ದೇರ್ ಯಂಗೆಸ್ಟ್ ಡಾಟರ್, ರಮ್ಯಾ ಇಸ್ ದೇರ್ ಯಂಗೆಸ್ಟ್ ಡಾಟರ್। ನನ್ನ ನಡೆಯುವ ರೀತಿ ಹೇಗಿದೆ, ನನ್ನ ವಾಕಿಂಗ್ ಸ್ಟೈಲ್ ಹೇಗಿದೆ ಕೇಳ್ತೀವಲ್ಲ, ಹೌ ಈಸ್ ಮೈ ವೇ ಆಫ್ ವಾಕಿಂಗ್, ಹೌ ಈಸ್ ಮೈ ವೇ ಆಫ್ ವಾಕಿಂಗ್, ಇದನ್ನು ಹೀಗೂ ಹೇಳ್ಬೋದು, ಹೌ ಈಸ್ ಮೈ ವಾಕಿಂಗ್ ಸ್ಟೈಲ್। ಯಾವ ಮಗುವಿನ ಬಳಿ ನನ್ನ ಪೆನ್ ಇದೆ, ಯಾವ ಮಗು ಹತ್ರ ನನ್ನ ಪೆನ್ ಇದೆ ಅಂತ ಕೇಳಬೇಕಿದ್ರೆ, ವಿಚ್ ಕಿಡ್ ಹ್ಯಾಸ್ ಮೈ ಪೆನ್, ವಿಚ್ ಕಿಡ್ ಹ್ಯಾಸ್ ಮೈ ಪೆನ್। ಅಲ್ಲಿ ಯಾರಿದ್ದಾರೋ ಅವರೇ ನನ್ನ ಸ್ನೇಹಿತ, ಇಲ್ಲಿ ಯಾರಿದ್ದಾರೋ ಅವರೇ ನನ್ನ ಸ್ನೇಹಿತ, ಇಲ್ಲಿ ಯಾರಿದ್ದಾರೋ ಅವರೇ ನನ್ನ ಸ್ನೇಹಿತ। ಹೂಎವರ್ ಈಸ್ ಹಿಯರ್ ಈಸ್ ಮೈ ಫ್ರೆಂಡ್, ಹೂಎವರ್ ಈಸ್ ಹಿಯರ್ ಅಂದರೆ ಇಲ್ಲಿ ಯಾರಿದ್ದೀರೋ ಅನ್ನುವ ಅರ್ಥದ ಮಾತಿದು, ಸೊ ಈಸ್ ಮೈ ಫ್ರೆಂಡ್ ಅಂದರೆ ಅವರೇ ನನ್ನ ಫ್ರೆಂಡ್ ಅಂತೇಳಿ। ಉಪಾಹಾರಕ್ಕೆ ಇವತ್ತು ಏನಿದೆ, ಬ್ರೇಕ್ಫಾಸ್ಟ್ಗೆ ಏನಿವತ್ತು ಅಂತ ಕೇಳ್ತೀವಲ್ಲ, ವಾಟ್ ಈಸ್ ದೇರ್ ಇನ್ ಬ್ರೇಕ್ಫಾಸ್ಟ್ ಟುಡೇ, ವಾಟ್ ಈಸ್ ದೇರ್ ಇನ್ ಬ್ರೇಕ್ಫಾಸ್ಟ್ ಟುಡೇ। ನಿನ್ನ ಸ್ನೇಹಿತರು ಇವತ್ತು ಯಾಕೆ ಇಲ್ಲಿ ಇಲ್ಲ, ನಿನ್ನ ಫ್ರೆಂಡ್ಸ್ ಎಲ್ಲ ಯಾಕೆ ಇವತ್ತು ಬಂದಿಲ್ಲ ಕೇಳ್ತೀವಲ್ಲ, ವೈ ಆರ್ ಯುವರ್ ಫ್ರೆಂಡ್ಸ್ ನಾಟ್ ಹಿಯರ್, ವೈ ಆರ್ ಯುವರ್ ಫ್ರೆಂಡ್ಸ್ ಆರ್ ನಾಟ್ ಹಿಯರ್। ನೀನು ಇಲ್ಲಿ ಯಾಕೆ ಇದೆಯಾ, ನೀನು ಯಾಕೆ ಇದೆಯಾ ಇಲ್ಲಿ, ಫಾರ್ ವಾಟ್ ಆರ್ ಯು ಹಿಯರ್, ಫಾರ್ ವಾಟ್ ಆರ್ ಯು ಹಿಯರ್। ನೋಡಿ, ಇಲ್ಲಿ ಅನ್ನುವ ಅರ್ಥದ ವಾಕ್ಯನೇ ಬರ್ತಿಲ್ಲ ವಾಟ್ ಅಂದರೂ ಕೂಡ, ಸೊ ಫಾರ್ ವಾಟ್ ಅನ್ನುವ ಅರ್ಥ ಬರುತ್ತೆ ನೋಡಿ, ಫಾರ್ ವಾಟ್ ಯಾಕೆ, ಆರ್ ಯು ಹಿಯರ್ ಇದೆಯಾ। ನಾನು ನಿಮ್ಮ ಸ್ನೇಹಿತನ, ಆಮ್ ಐ ಯುವರ್ ಫ್ರೆಂಡ್, ಆಮ್ ಐ ಯುವರ್ ಫ್ರೆಂಡ್। ಈ ಹುಡುಗ ಯಾರು, ಈ ಹುಡುಗ ಯಾರು, ಹೂ ಈಸ್ ದಿಸ್ ಬಾಯ್, ಹೂ ಈಸ್ ದಿಸ್ ಬಾಯ್। ಆ ಪುಸ್ತಕ ಯಾರದ್ದು, ಆ ಬುಕ್ ಯಾರದ್ದು ಕೇಳಬೇಕಿದ್ರೆ, ಹೂಸ್ ಬುಕ್ ಇಸ್ ದ್ಯಾಟ್, ಹೂಸ್ ಬುಕ್ ಇಸ್ ದ್ಯಾಟ್। ಒಂದು ಪುಸ್ತಕ ಬೆಡ್ ಮೇಲೆ ಬಿದ್ದಿದೆ, ಒಂದು ಬುಕ್ ಬೆಡ್ ಮೇಲೆ ಬಿದ್ದಿದೆಯಲ್ಲ ಹೇಳ್ತೀವಲ್ಲ, ಆ ಬುಕ್ ಈಸ್ ಲೈಯಿಂಗ್ ಆನ್ ಬೆಡ್, ಆ ಬುಕ್ ಈಸ್ ಲೈಯಿಂಗ್ ಆನ್ ಬೆಡ್।
ಯಾರ ಬಳಿ ಹಣ ಇದೆ, ಯಾರ ಹತ್ರ ದುಡ್ಡಿದೆ? ಹೂ ಹ್ಯಾಸ್ ಮನಿ, ಹೂ ಹ್ಯಾಸ್ ಮನಿ. ಆ ಹುಡುಗರು ನನ್ನ ಜೊತೆ ಇರಲಿಲ್ಲ, ಆ ಹುಡುಗರು ನನ್ನ ಜೊತೆ ಇರಲಿಲ್ಲ. ದೋಸ್ ಬಾಯ್ಸ್ ವರ್ ನಾಟ್ ವಿತ್ ಮೀ, ದೋಸ್ ಬಾಯ್ಸ್ ವರ್ ನಾಟ್ ವಿತ್ ಮೀ. ನನ್ನ ಬಳಿ ಪೆನ್ ಇರಲಿಲ್ಲ, ನನ್ನ ಹತ್ರ ಪೆನ್ ಇರಲಿಲ್ಲ ಹೇಳ್ತೀವಲ್ಲ, ಐ ಡಿಡಂಟ್ ಹ್ಯಾವ್ ಅ ಪೆನ್, ಐ ಡಿಡಂಟ್ ಹ್ಯಾವ್ ಅ ಪೆನ್. ಅವನು ಯಾರ್ದೋ ಜೊತೆ ಇದ್ದಾನೆ, ಅವನು ಯಾರ್ದೋ ಜೊತೆ ಇದ್ದಾನೆ. ಹೀ ಈಸ್ ವಿತ್ ಸಮ್ವನ್ ಎಲ್ಸ್, ಹೀ ಈಸ್ ವಿತ್ ಸಮ್ವನ್ ಎಲ್ಸ್. ಅವರು ನಿನ್ನ ಬಂಧುಗಳ, ಅವರ ನಿನ್ನ ರಿಲೇಟಿವ್ಸ ಕೇಳ್ತೀವಲ್ಲ, ಆರ್ ದೇ ಯುವರ್ ರಿಲೇಟಿವ್ಸ್, ಆರ್ ದೇ ಯುವರ್ ರಿಲೇಟಿವ್ಸ್. ನಾನೊಬ್ಬ ಒಳ್ಳೆ ಹುಡುಗ, ನಾವು ತುಂಬ ಸರಿ ಇದನ್ನು ನಾವೇ ನಮಗೆ ಸರ್ಟಿಫೈ ಮಾಡ್ಕೊಳ್ತಿರ್ತೀವಿ, ನಾನೊಬ್ಬ ಒಳ್ಳೆ ಹುಡುಗ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಐ ಆಮ್ ಅ ನೈಸ್ ಬಾಯ್, ಐ ಆಮ್ ಅ ನೈಸ್ ಬಾಯ್, ಅಥವಾ ಐ ಆಮ್ ಎ ಗುಡ್ ಬಾಯ್. ಇದು ಲ್ಯಾಪ್ಟಾಪ್ ಅಲ್ಲ, ಇದು ಲ್ಯಾಪ್ಟಾಪ್ ಅಲ್ಲ. ದಿಸ್ ಈಸ್ ನಾಟ್ ಅ ಲ್ಯಾಪ್ಟಾಪ್, ದಿಸ್ ಈಸ್ ನಾಟ್ ಅ ಲ್ಯಾಪ್ಟಾಪ್. ನನ್ನ ಹತ್ತಿರ ಐದು ಪುಸ್ತಕಗಳಿದ್ದಾವೆ, ನನ್ನ ಹತ್ರ ಐದು ಬುಕ್ಸ್ ಇದೆ ಅಂತೇಳಿ. ಇದು ಆ್ಯಕ್ಚುಲಿ ಕೊನೆಯ ವಾಕ್ಯ, ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.